ಜಿಲ್ಲಾ ಮತ್ತು ತಾಲೂಕು ಆಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಹಾಗೂ ಚಳ್ಳಕೆರೆ ಇವರ ವತಿಯಿಂದ 2020-21 ಸಾಲಿನ ಕೇಂದ್ರ ಪುರಸ್ಕೃತ ಯೋಜನೆ ಸ್ವಯಂ ಉದ್ಯೋಗ ಯೋಜನೆ ಅಡಿ ಆಯ್ಕೆಯಾದ ಪರಿಶಿಷ್ಟ ವರ್ಗಗಳ ಫಲಾನುಭವಿಗಳಿಗೆ ಕುರಿ ಮೇಕೆ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ವಿತರಣೆ ಮಾಡಿದರು. ನಗರದ ಶಾಸಕರ ಭವನದ ಆವರಣದಲ್ಲಿ ಆಯೋಜಿಸಿದ್ದ ಪರಿಶಿಷ್ಟ ವರ್ಗಗಳ ಫಲಾನುಭವಿಗಳಿಗೆ ಕುರಿ ಮೇಕೆ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು ತಾಲೂಕಿನ 89 ಫಲಾನುಭವಿಗಳಿಗೆ ಕುರಿಗಳನ್ನು ವಿತರಿಸಿ ಮಾತನಾಡಿದರು. ನಾವು 49 ಜನ ಫಲಾನುಭವಿಗಳಿಗೆ ಆ ಕುರಿನ ವಿತರಣೆ ಮಾಡ್ತಾ ಇದ್ವಿ. ಅದರ ಘಟಕ ವೆಚ್ಚ ಸುಮಾರು ಫಲಾನುಭವಿಗೆ 35,300 ರೂಪಾಯಿ. ಅದರಲ್ಲಿ ಒಂದು ಗಂಡು ಕುರಿ, 4 ಹೆಣ್ಣು ಕುರಿ, ಇವೆಲ್ಲ ಒಟ್ಟಾರಿಗೆ ಗಂಡು ಕುರಿಗೆ 8,000, ಇದಕ್ಕೆ 5,700, ಒಟ್ಟಾರಿಯಾಗಿ 35,300 ರೂಪಾಯಿವರೆಗೆ ಆ ಘಟಕ ವೆಚ್ಚ. ಅದನ್ನು ಇವತ್ತು ನಾವು ಫಲಾನುಭವಿಗಳಿಗೆ ಇಲ್ಲಿ ವಿತರಣೆ ಮಾಡಿದ್ವಿ. ಇದನ್ನು ಫಲಾನುಭವಿಗಳು ಯಾವ ರೀತಿಯಾಗಿ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ, ಅದರ ನಿಯಮಗಳ ಪ್ರಕಾರ ಈ ಒಂದು ಕುರಿಗಳನ್ನು ಸಾಕೋದ್ರ ಮುಖಾಂತರ ಅವರ ಜೀವನವನ್ನು ಭದ್ರಪಡಿಸ್ಕೋಬೇಕು, ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಸಂದರ್ಭದಲ್ಲಿ ಫಲಾನುಭವಿ ಹೇಳ್ತಾ ಇವತ್ತೇನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರೋಂಥ ಕೆಲಸ ಆಗಬಾರ್ದು. ಎಲ್ರಿಗೂ ಕೂಡ ಬಹುಶಃ ಇಂಥ ಫಲಾನುಭವಿ. ಈ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳಾದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಾದ ರೇವಣ್ಣ, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಹಾಗೂ ಮುಖಂಡರು, ಕಾರ್ಯಕರ್ತರು ಮತ್ತು ಆಯ್ಕೆಯಾದ ಫಲಾನುಭವಿಗಳು ಉಪಸ್ಥಿತರಿದ್ದರು.